أبايا برساد أبايا برساد سنمان أدكش رأي هبلي دارواد مهانغر پالكي اللي سمارو 7225 پاور كارميكرو كاريا نيروي ستدو إدي دينا بيور سورسي ಅವರು ಬೆಳಗ್ಗೆಯಿಂದ ಸಂಜೆವರೆಗೆ ನಗರವನ್ನು ಸ್ವಚ್ಛ ಮಾಡುವಂತ ಕೆಲಸ ಮಾಡುತ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಬಹುಶಃ ಇವರಿಗೆ ಎಷ್ಟೇ ಸವಲತ್ತುಗಳನ್ನು ಕೂಡ ಸರ್ಕಾರದಿಂದ ಕೊಟ್ಟರೂ ಕೂಡ ಕಡಿಮೆನೇ. ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ವಚ್ಛ ಮಾಡಲಿಕ್ಕೆ ಬರ್ತಾರೆ. ಅದಕ್ಕೆ ಸರ್ಕಾರ ಕನಿಷ್ಠ ಪಕ್ಷ ಇವರಿಗೆ ಒಂದು ಗುಣಮಟ್ಟದ ಉಪಹಾರ ಆದರೂ ಕೊಡಬೇಕು ಅನ್ನುವಂಥ ಆದೇಶವನ್ನು ಸರ್ಕಾರ ಕೊಟ್ಟಿದೆ. ಅದಕ್ಕನುಗುಣವಾಗಿ ನಮ್ಮ ಕಾರ್ಪೊರೇಷನ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಟೆಂಡರ್ ಕರೆದು 2,82,00,000 ರೂಪಾಯಿ ಒಂದು ಟೆಂಡರ್ ಕರೀತಾರೆ. ಆ ಟೆಂಡ್ರನ್ನು ರಿವಾರ್ಡ್ಸ್ ಅನ್ನುವಂಥ ಕಂಪ್ನಿ 2,08,00,000 ಟೆಂಡರ್ ಪಡೆದುಕೊಂತು. ಸನ್ಮಾನ್ಯ ಅಧ್ಯಕ್ಷರೇ, ಏನು 10/6/2023 ಇದು ಉಪಹಾರ ಕೊಡುವಂಥ ಕೆಲಸ ಈ ಕಂಪ್ನಿ ಪ್ರಾರಂಭ ಮಾಡಿತ್ತು. ಇದು ಪ್ರತಿನಿತ್ಯ ನಾವು ನೋಡಿದಾಗ ಅಲ್ಲಿ ಪೌರ ಕಾರ್ಮಿಕರು ಅದು ಆ ಉಪಹಾರ ಸ್ವೀಕಾರ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಳಪೆ ಗುಣಮಟ್ಟದ ಆಹಾರ ಇದೆ ಅಂತೇಳಿ ಮತ್ತು ಸರಿಯಾದಂಥ ಒಂದು ಇದರಲ್ಲಿ ಆಹಾರ ಪದಾರ್ಥಗಳು ಬಳಸ್ತಾ ಇಲ್ಲ ಅಂತೇಳಿ ಅದನ್ನು ಯಾರೂ ಕೂಡ ಅದನ್ನ ಸೇವನೆ ಮಾಡ್ತಾ ಇಲ್ಲ. ಅದನ್ನು ಹೊರಗಡೆ ಚೆಲ್ಲುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ದಿನ ಬೆಳಗ್ಗೆ ಎದ್ದರೆ ಆ ಪೇಪರ್ನಲ್ಲಿ ಇದನ್ನು ದಿನ ಬೆಳಗ್ಗೆ ಎದ್ದರೆ ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಬಹುಶಃ ದಿನನಿತ್ಯ ಆಹಾರ ಒಂದು ಕಳಪೆ ಆಹಾರ ಪೂರೈಕೆ ಆಗ್ತಾ ಇದೆ. ಅವರು ಕೊಡುವಂಥ ಸಾಂಬಾರು ನೀರಿನಂತಿದೆ ಮತ್ತು ಯಾವುದು ಒಂದು ಪೂರಿ ಕೊಡ್ತಾರೆ ಅದು ಎರಡು ಕೈಲಿಂದ ಹರಿದ್ರು ಕಾಯಿಲ್ಲ ಅನ್ನುವಂಥ ಅವ್ರದ್ದು ಅಲ್ಲ ಅದು ಆರೋಪ. ಅದಕ್ಕೆ ಅವರೇನು ಕೇಳ್ಕೊಳ್ತಾರೆ ಉತ್ತರ ಕೊಡ್ತಾರೆ. ಏನಾಯ್ತು ರೀ ಅಧ್ಯಕ್ಷ, ನೀವು ಗಮನ ಸೆಲ್ದಿದ್ದೀರಿ ವಿಚಾರ ಎಲ್ಲೋ ಎಕ್ಸ್ಪ್ಲೇನ್ ಮಾಡಿದ ಗಮನ ಸೆಲ್ಲಿಬೇಕು ಅದು ಉತ್ತರ ಕೊಡ್ತಾರೆ ಅಲ್ವಾ? ಇಲ್ಲ, ಅವರು ಉತ್ತರ ಏನು ಕೊಟ್ಟಿದ್ದಾರೆ ಇದು ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ನೋಟಿಸ್ ಕೂಡ ನಾವು ಕೊಟ್ಟಿದ್ದೀವಿ. ಇದಾದಮೇಲೂ ಕೂಡ ಅದು ಆದಮೇಲೆ ಸುಮಾರು 50,000 ರೂಪಾಯಿಯನ್ನು ಆ ದಂಡವಾಗಿ ಕೂಡ ನಾವು ತಗೊಳ್ತೀವಿ ಅನ್ನುವಂಥದ್ದು ಕೂಡ ಕೊಟ್ಟಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇವರು 2 ಬಾರಿ 12/6/23 ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ. ಅದಾದಮೇಲೆ ಮತ್ತೆ 15/6/2023 ಮತ್ತೊಮ್ಮೆ ನೋಟಿಸ್ ಇಶ್ಯೂ ಮಾಡ್ತಾರೆ. 2 ಬಾರಿ ನೋಟಿಸ್ ಇಶ್ಯೂ ಮಾಡಿದರೂ ಕೂಡ ಮತ್ತೆ ಅದೇ ಕಂಪ್ಲೇಂಟ್ ಆಗ್ತದೆ. 26/6/23 ಮತ್ತೆ ಪೌರ ಕಾರ್ಮಿಕರು ಬೆಳಗಿನ ಉಪಹಾರವನ್ನು ತಿರಸ್ಕರಿಸಿದ್ದು ಅಧಿಕೃತವಾಗಿ ಸೃಜಿಸಿದ ವ್ಯಾಟ್ಸಪ್ ಗ್ರೂಪ್ನಲ್ಲಿ ಕಳಪೆ ಗುಣಮಟ್ಟದ ಉಪಹಾರ ಪೂರೈಕೆ ಆಗ್ತಾ ಇದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿ ಅದನ್ನೆಲ್ಲ ಕೂಡ ಅವರು ಗಲಾಟೆ ಮಾಡ್ತಾರೆ. ಆ ಗಲಾಟೆ ಮಾಡಿದಾಗ ಇವರು ಟರಾವು ಮಾಡಿ ಇಲ್ಲ ನಾವು ಅದು 50,000 ರೂಪಾಯಿ ಅದನ್ನು ಕಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದಾದಮೇಲೂ ಕೂಡ ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆವರೆಗೆ ಕೂಡ ನಾನು ಕೇಳಿದಾಗ ನಿನ್ನೆ ಕೂಡ ಅದೇ ಗುಣಮಟ್ಟದ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಆಗ್ತಾ ಇದೆ. ಒಂದು ಪ್ಲಾಸ್ಟಿಕ್ನಲ್ಲಿ ಕೊಡ್ತಾ ಇದ್ದಾರೆ, ಅದು ಎಲ್ಲ ಕಡೆಯಿಂದ ಏನು ಡಿಸ್ಟ್ರಿಬ್ಯೂಷನ್ ಆಗ್ತದೆ, ಅದು ಬರೋದ್ರೊಳಗೆ ಎಲ್ಲ ಕಡೆಯೂ ವಾರ್ಡ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗೋದ್ರೊಳಗೆ ಎಲ್ಲ ತಣ್ಣಗಾಗಿಬಿಟ್ಟಿರ್ತದೆ, ಅದು ತಿನ್ನೋಕ್ಕಾಗೋದಿಲ್ಲ, ಅದು ಯೋಗ್ಯವಾಗಿಲ್ಲ ಅಂಥೇಳಿ ಅದನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಬೇಡಿಕೆ ಏನಿದೆ, ನೀವೇನು 35 ರೂಪಾಯಿ ನಂಗೆ ಏನು ಕೋಟ್ ಮಾಡಿದಿರಿ, ಅದು ನಮಗೆ 1,050 ರೂಪಾಯಿ ಆಗ್ತದೆ ತಿಂಗಳಕ್ಕೆ ಒಬ್ಬೊಬ್ಬರಿಗೆ. ಅದನ್ನ ಅಮೌಂಟ್ ತಗೊಳ್ತೀವಿ. ಅಭಯ ಪ್ರಸಾದ್ ಆಲೋಚನೆ ಮಾಡಿ, 10 ನಿಮಿಷ ಬರೀ ಒಂದು ಕಾಲಿಂಗ್ ಅಟೆನ್ಷನ್ ಅಲ್ಲಿ ನಾವು ಕೂತ್ಕೊಂಡು ನೀವು ಆಲೋಚನೆ ಮಾಡ್ಬೇಕು ಅಲ್ವಾ? ಏನಿದೆ ಆ ವಿಚಾರ ಇಡೀ ಅದ್ರ ಬಗ್ಗೆ ಮಾತ್ರ ಆಗ್ತದೆ ಹೇಳೋದು ಅವ್ರದ್ದು. ಆಯ್ತು, ನಾವು ಹೇಳ್ದೆಲ್ಲ ಅರ್ಥ ಆಗಿದೆ ಏನು ಸಮಸ್ಯೆ ಅಂತ ಅರ್ಥ ಮಾಡಿದಾರೆ, ಉತ್ತರ ಕೊಟ್ಟಿದ್ದಾರೆ, ಅದು ಏನ್ ಮತ್ತೆ ನಮ್ಗೆ ಚರ್ಚೆ ಮಾಡ್ಬೋದಲ್ಲ. ಈಗ ಅವರು ಆನ್ಸರ್ ಕೊಟ್ಟಿದ್ದಾರೆ. ಆಯ್ತು, ಏನು ಸರಿ ಮಾಡಿಸಿ, 2 ಬಾರಿ ಕೂಡ ನಾವು ನೋಟಿಸ್ ಮಾಡಿದೀವಿ, ಏನಾಗ್ಬೇಕು ಈಗ ಎಲ್ಲ ಹೇಳ್ತಾ ಇದ್ದಾರೆ. ಈಗ ಏನಾಗ್ಬೇಕು, ಹೇಳಿದಾಗ ಕೂಡ ನಿನ್ನೆ ಮಟ್ಟ ಕೂಡ ಗುಣಮಟ್ಟದಿಲ್ಲ. ಆಯ್ತು, ಒಂದು ತಿಂಗಳದ ಅಮೌಂಟ್ ಅವರಿಗೆ ಮಾಡಿದ್ರೆ ಯಾವುದು ಈ ತರದ ಸಮಸ್ಯೆ ಆಗೋದಿಲ್ಲ. ಹೋಟೆಲ್ನಲ್ಲಿ ತಿಂಡಿ ತಿನಿಸ್ತಾರೆ ಸರ್. ಈಗಾಗಲೇ 2 ಸರಿ ಅವರಿಗೆ ನೋಟಿಸ್ ಕೊಟ್ಟು ಮತ್ತೆ ಅವರಿಗೆ 50,000 ರೂಪಾಯಿ ಫೈನ್ ಕೂಡ ಹಾಕಿದೆ ಸರ್. ಉತ್ತರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ಅದು ಮುಂದುವರೆದೇ ಅವರ ಏನು ಭದ್ರತಾ ಠೇವಣಿ ಇದೆ ಅದನ್ನೂ ಕೂಡ ನಾವು
ಜಪ್ ಮಾಡಿ ಅವರಿಗೆ ಕೆ ಟಿ ಟಿ ಪಿ ಅನುಸಾರವಾಗಿ ಅವರಿಗೆ ತೆಗಿತೀವಿ ಅಂದ್ಬಿಟ್ಟು, ಆದರೆ ಮುಂದುವರೆದು ಮಾನ್ಯ ಸದಸ್ಯರು ಹೇಳ್ತಾ ಇರೋದು ಡಿ ಬಿ ಟಿ ಮಾಡಿಬಿಡಿ ಅಂದ್ಬಿಟ್ಟು, ಯಾಕಂದರೆ ಇದು ಬರೇ ಒಂದೇ ಕಾರ್ಪೊರೇಷನಿಗೆ ಸೀಮಿತ ಇರೋದಿಲ್ಲ ಅಧ್ಯಕ್ಷರೇ. ಆದ್ದರಿಂದ ಮಾನ್ಯ ಸಚಿವರ ಗಮನಕ್ಕೆ ತಂದು ಅದು ಡಿ ಬಿ ಟಿ ಮಾಡೋದು ಅಥವಾ ಬೇರೆ ಹೇಗೆ ಇವರಿಗೆ ಗುಣಮಟ್ಟವಾದಂಥ ಆಹಾರವನ್ನು ತಲುಪಿಸೋದು ಅದು ಮಾನ್ಯ ಸಚಿವರಿಗೆ ತಿಳಿಸ್ತೀನಿ. ಇವರ ಸಲಹೆ ಕೂಡ ನಾನು ಚರ್ಚೆ ಮಾಡಿ.